ನಾನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ಹೇಳಿದ್ರೆ ಗೋಲ್ಡ್ ಲಾಂಗಾರ ಕಲೆಕ್ಷನ್ ಸೋ ಲಾಂಗಾರ ಅಂತ ಹೇಳಿದ್ರೆ ಗುಂಡಿನ ಹಾರ ಕಲೆಕ್ಷನ್ಸ್ ನ ತೋರಿಸ್ತಾ ಇರೋದು ಸೋ ಇವತ್ತು ಗುಂಡಿನ ಹಾರದಲ್ಲಿ 3 ಲೇಯರ್ಸ್ ಗುಂಡಿನ ಹಾರ ಅಂಡ್ 1 ಲೇಯರ್ ಗುಂಡಿನ ಹಾರ ಎರಡು ರೀತಿಯಲ್ಲೂ ಕೂಡ ತೋರಿಸ್ತಾ ಇದೀನಿ ಸೋ ಒಂದಕ್ಕಿಂತ ಒಂದು ಡಿಸೈನ್ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳಬಹುದು ಅಂಡ್ ತುಂಬಾ ಕಡಿಮೆ ಗ್ರಾಮ್ ಇಂದ ಸ್ವಲ್ಪ ಜಾಸ್ತಿ weight ವರೆಗೂ ತೋರಿಸ್ತಾ ಇದೀನಿ ಹೋಪ್ ಎಲ್ಲರಿಗೂ ಕೂಡ ಇವತ್ತಿನ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂಡ್ ಇಷ್ಟ ಆಗುತ್ತೆ ಅಂತ ಕೂಡ ಅನ್ಕೊಂಡಿದೀನಿ ಅಂಡ್ ಇವತ್ತಿನ ಒಂದು ಜುವೆಲ್ಲರಿ ಕಲೆಕ್ಷನ್ಸ್ ನಿಮಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಹೋಲ್ ವಿಡಿಯೋ ಸ್ಕ್ರೀನ್ ಮೇಲೆ ಅಡ್ರೆಸ್ ಅಂಡ್ ಫೋನ್ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅಂಡ್ ಡೀಟೇಲ್ ಆಗಿ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ ಖಂಡಿತವಾಗ್ಲೂ ನೀವು ಚೆಕ್ ಮಾಡಬಹುದು ಅಂಡ್ ಎವ್ರಿಡೇ ಹೇಳ್ತಾನೆ ಇರ್ತೀನಿ ಸೋ ನಿಮಗೆ ಕೊರಿಯರ್ ಮುಖಾಂತರ ತರಿಸ್ಕೋಬೇಕು ಅಂದ್ರು ಕೂಡ ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲೇಬಲ್ ಇರುತ್ತೆ ಸೋ ಖಂಡಿತವಾಗ್ಲೂ ಕೊರಿಯರ್ ಮುಖಾಂತರನೇ ನೀವು ತರಿಸ್ಕೋಬಹುದು ಅಥವಾ ನೀವು ಡೈರೆಕ್ಟ್ ಆಗಿ ಶಾಪ್ ಗೆ ವಿಸಿಟ್ ಮಾಡ್ತೀರಾ ಅಂತ ಹೇಳಿದ್ರೆ ಅರ್ಷ ಜುವೆಲರ್ಸ್ ಮೈಸೂರು ಸೋ ಖಂಡಿತವಾಗ್ಲೂ ಅಲ್ಲಿ ಹೋದ್ರು ಕೂಡ ನಿಮಗೆ ಇನ್ನು ಒಳ್ಳೊಳ್ಳೆ ವೆರೈಟಿ ಕಲೆಕ್ಷನ್ ಸಿಗುತ್ತೆ ಅಂತಲೇ ಹೇಳ್ತೀನಿ ಸೋ ಬನ್ನಿ ತಡ ಮಾಡೋದು ಬೇಡ ಇವತ್ತಿನ ಒಂದು 3 ಲೇಯರ್ಸ್ ಅಂಡ್ 1 ಲೇಯರ್ ಗುಂಡಿನ ಹಾರ ಕಲೆಕ್ಷನ್ಸ್ ಯಾವ ರೀತಿ ಇದೆ ಅಂತ ನೋಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಸಬ್ಸ್ಕ್ರೈಬ್ ಪಕ್ಕ ಇರೋ ಒಂದು ನೋಟಿಫಿಕೇಶನ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸೋ ಈಗ ಮಾಡೋದ್ರಿಂದ ನನ್ನ ಪ್ರತಿಯೊಂದು ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಗೆ ಫಸ್ಟ್ ಬರುತ್ತೆ ಅಂಡ್ ನೀವು ಫ್ರೀ ಇರೋ ಟೈಮ್ ನಲ್ಲಿ ನನ್ನ ಒಂದು ವಿಡಿಯೋಸ್ ನ ವಾಚ್ ಮಾಡಬಹುದು ಅಂಡ್ ಈಗಾಗಲೇ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂತ ಹೇಳಿದ್ರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವತ್ತು ನಾನು ತೋರಿಸ್ತಾ ಇರುವಂತ ಫಸ್ಟ್ 3 ಲೇಯರ್ಸ್ ಗುಂಡಿನ ಹಾರ ಡಿಸೈನ್ ಇದು ಸೋ ನೋಡ್ತಾ ಇದಿರಲ್ಲ ಇಷ್ಟು ಬ್ಯೂಟಿಫುಲ್ ಅಂಡ್ ಅಟ್ರಾಕ್ಟ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ಸೋ ನೋಡಿದ್ರೇನೆ ತಗೋಬೇಕು ಅನ್ನೋಷ್ಟು ಚೆನ್ನಾಗಿದೆ ಈ ಒಂದು ಹಾರ ಅಂತಾನೆ ಹೇಳಬಹುದು ಹೋಪ್ ನಿಮಗೆ ಖಂಡಿತವಾಗ್ಲೂ ಈ ಡಿಸೈನ್ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಅಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರಬಹುದು 2 ಸೈಡ್ಸ್ ಕೂಡ ಈ ಒಂದು ಹಾರದಲ್ಲಿ ಪೆಂಡೆಂಟ್ ಬಂದಿದೆ ಆಕ್ಚುಲಿ ನೋಡ್ಲಿಕ್ಕೆ ಚಾಂದ್ಬಾಲಿ ಇಯರಿಂಗ್ಸ್ ಏನೋ ಅನ್ನೋ ರೀತಿನೇ ಕಾಣಿಸ್ತಾ ಇದೆ ಆ ಪೆಂಡೆಂಟ್ ಸೋ ಈ ರೀತಿ ಹಾರಕ್ಕೆ ಚಾಂದ್ಬಾಲಿ ಇಯರಿಂಗ್ಸ್ ಇದೇ ರೀತಿ ಮಾಡಿಸ್ಕೊಂಡ್ರೆ ಇನ್ನೂ ಕೂಡ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಇಲ್ಲಿ ನೀವು ನೋಡ್ತಾ ಇರಬಹುದು ಇದರಲ್ಲಿ ಎಷ್ಟು ಲೆಂತ್ ಇದೆ ಅಂಡ್ ಯಾವ ರೀತಿ ಕಾಣಿಸುತ್ತೆ ನಾವು ನೆಕ್ಕೆ ಹಾಕಿ ವೇರ್ ಮಾಡಿದಾಗ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಕ್ಲಿಯರ್ ಆಗಿ ನಿಮಗೆ ಗೊತ್ತಾಗುತ್ತೆ ಬಿಕಾಸ್ ಅದರಿಂದನೇ ಇಲ್ಲಿ ನೆಕ್ಕೆ ಹಾಕಿ ತೋರಿಸ್ತಾ ಇರುವಂತದ್ದು ಸೋ ನೋಡ್ತಾ ಇದೀರಾ ಅಲ್ಲ ಡೀಟೇಲ್ ಆಗಿ ಡಿಸೈನ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸೋ 3 ಲೇಯರ್ ಗುಂಡುಗಳು ಕೂಡ ತುಂಬಾ ಗಟ್ಟಿಯಾಗಿ ಇರುವಂತ ಗುಂಡು ಇಲ್ಲಿ ಯಾವದೇ ರೀತಿ ಲೈಟ್ ವೇಟ್ ಗುಂಡುಗಳು ಅಲ್ಲ ಇದು ಸೋ ತುಂಬಾ ಗಟ್ಟಿಯಾಗಿ ತುಂಬಾ ವೆಯಿಟ್ ಇರುವಂತ ಗುಂಡುಗಳು ಅಂತಾನೆ ಹೇಳ್ಬೋದು ಅಂಡ್ ನೀವು ಟಾಪ್ ಅಲ್ಲಿ ಅಬ್ಸರ್ವ್ ಮಾಡ್ತಾ ಇರಬಹುದು ಅಲ್ಲಿ ಬಂದು ನಿಮಗೆ ಗುಂಡು ಡಿಸೈನ್ ಬಂದು 2 ಲೇಯರ್ಸ್ ನಲ್ಲಿ ಇರುವಂತದ್ದು ಮೇಲ್ಗಡೆ ಅಂತ ಹೇಳಿದ್ರೆ ನಮಗೆ ನೆಕ್ ಮೇಲೆ ಕೂರುತ್ತೆ ಅಲ್ವಾ ಸೋ ಅಲ್ಲಿ 2 ಲೇಯರ್ಸ್ ನಲ್ಲಿ ಮಾಡಿದ್ದಾರೆ ಅಂಡ್ ನಮಗೆ ಬಾಟಮ್ ಅಲ್ಲಿ ಏನಿದೆಯೋ ಅಂತ ಹೇಳಿದ್ರೆ ನಮಗೆ ಚೆಸ್ಟ್ ಮೇಲೆ ಬರುತ್ತೆ ಅಲ್ವಾ ಸರ ಸೋ ಅಲ್ಲಿ ಬಂದು ನಿಮಗೆ 3 ಲೇಯರ್ಸ್ ನಲ್ಲಿ ಮಾಡಿರುವಂತ ಡಿಸೈನ್ ಇದು ಸೋ ತುಂಬಾ ಚೆನ್ನಾಗಿದೆ ಅಂಡ್ ಈ ರೀತಿ 3 ಲೇಯರ್ಸ್ ಹಾರನ ನೋಡಿದ್ರೆ ಯಾರು ಬೇಕಾದರೂ ಹೇಳ್ತಾರೆ ಮಿನಿಮಮ್ 40 ಗ್ರಾಮ್ಸ್ ಎಬೋ ಇದೆ ಅಂತ ಹೇಳಿಬಿಟ್ಟು ಬಟ್ ಖಂಡಿತವಾಗ್ಲೂ ಇಲ್ಲ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ ಇದು ಎಷ್ಟು ವೆಯಿಟ್ ಇದೆ ಅಂತ ಹೇಳಿಬಿಟ್ಟು ಸೋ ಈ ಒಂದು 3 ಲೇಯರ್ಸ್ ಹಾರ ಬಂದು ನಿಮಗೆ ಜಸ್ಟ್ 32 ಗ್ರಾಮ್ಸ್ ಇರುವಂತದ್ದು ಬರಿ 32 ಗ್ರಾಮ್ ಗೆ ಇಷ್ಟು ಬ್ಯೂಟಿಫುಲ್ ಆಗಿರುವಂತ 3 ಲೇಯರ್ ಗುಂಡಿನ ಹಾರ ನಿಮಗೆ ಸಿಗುತ್ತೆ ಸೋ ಬನ್ನಿ ಇವಾಗ ನೆಕ್ಸ್ಟ್ ಡಿಸೈನ್ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ನೋಡೋಣ ಫ್ರೆಂಡ್ಸ್ ಇದು ನೋಡ್ತಾ ಇದ್ದೀರಲ್ವಾ ಈ ಗುಂಡಿನ ಹಾರ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸೋ ಇದು ಕೂಡ ತುಂಬಾ ಸಿಂಪಲ್ ಅಂಡ್ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು ಯಾರೆಲ್ಲ ಸಿಂಪಲ್ ಆಗಿ ಜಸ್ಟ್ ಒಂದ್ ಎಳೆ ಹಾಕ್ಬೇಕು ಅಂತ ಆಸೆ ಇರುತ್ತ ಅವ್ರಿಗೆ ಖಂಡಿತವಾಗ್ಲೂ ಈ ರೀತಿ ಡಿಸೈನ್ ಅಲ್ಲಿ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಈ ತರ ಗುಂಡಿನ ಹಾರಗಳು ಪ್ಲೇನ್ ನಲ್ಲೂ ಕೂಡ ಹಾಕ್ಬೋದು ನೀವು ಅಥವಾ ವಿತ್ ಪೆಂಡೆಂಟ್ ಕೂಡ ಹಾಕ್ಬೋದು ಅಂಡ್ ಇದು ರಿಮೂವಬಲ್ ಪೆಂಡೆಂಟ್ ತರಾನೆ ಮಾಡಿರುವಂತದ್ದು ಅಂಡ್ ಇಲ್ಲಿ ನೀವು ಪೆಂಡೆಂಟ್ ನ ನೋಡ್ತಾ ಇದ್ದೀರಲ್ಲ ಸೊ ಈ ಪೆಂಡೆಂಟ್ ಬಂದು ರಿಮೂವಬಲ್ ಪೆಂಡೆಂಟ್ ಸೊ ನಿಮ್ಗೆ ಈ ತರ ಪೆಂಡೆಂಟ್ ಬೇಕು ಅಂತ ಹೇಳಿದ್ರೆ ವಿತ್ ಪೆಂಡೆಂಟ್ ನ ಹಾಕಿ ಕೂಡ ಯೂಸ್ ಮಾಡಬಹುದು ಅಥವಾ ಜಸ್ಟ್ ವಿತೌಟ್ ಪೆಂಡೆಂಟ್ ಕೂಡ ಯೂಸ್ ಮಾಡಬಹುದು ಜಸ್ಟ್ ಒಂದ್ ಲೇಯರ್ ನಲ್ಲಿ ಹಾಕಿ ಸಿಂಪಲ್ ಆಗಿ ಕೂಡ ಈ ಒಂದು ಗುಂಡಿನ ಹಾರನ ನೀವು ಹಾಕೋಬಹುದು ಅಂಡ್ ಇದೇ ರೀತಿ ಪೆಂಡೆಂಟ್ ನ ಹಾಕೋಬೇಕು ಅಂತ ಏನಿಲ್ಲ ನಿಮ್ಮ ಹತ್ರ ಏನಾದ್ರೂ ರಿಮೂವಬಲ್ ಪೆಂಡೆಂಟ್ ಇತ್ತು ಅಂತ ಹೇಳಿದ್ರೆ ಆ ಪೆಂಡೆಂಟ್ ಕೂಡ ಹಾಕೋಬಹುದು ಜಸ್ಟ್ ಗುಂಡಿನ ಹಾರನ ಈ ತರ ಪರ್ಚೇಸ್ ಮಾಡಿ ಅಂಡ್ ಇದು ಬಂದು ನೀವು ಪೆಂಡೆಂಟ್ ಅಬ್ಸರ್ವ್ ಮಾಡ್ತಾ ಇರಬಹುದು ಮುತ್ತಿನ ಹಾರಕ್ಕೆ ಮ್ಯಾಚ್ ಆಗೋ ರೀತಿನಲ್ಲೇ ಈ ಒಂದು ಪೆಂಡೆಂಟ್ ಇದೆ ಅಂಡ್ ಈ ಗುಂಡಿನ ಹಾರಕ್ಕಂತೂ ತುಂಬಾ ಚೆನ್ನಾಗಿ ಅಟ್ರಾಕ್ಟ್ ಆಗಿ ಕಾಣಿಸ್ತಾ ಇದೆ ಈ ಪೆಂಡೆಂಟ್ ಇಂದ ಇದು ಅಂತಾನೆ ಹೇಳ್ಬೋದು ಸೊ ಇದು ಬಂದು ನಿಮ್ಗೆ ನಾಗರು ಪೆಂಡೆಂಟ್ ಅಂತ ಹೇಳ್ತಾರೆ ಗೊತ್ತಾ ಆ ಡಿಸೈನ್ ಅಲ್ಲಿ ನಾಗರು ಕಾಣಿಸ್ತಾ ಇದೆ ನೋಡಿ ಸೊ ಆ ರೀತಿ ಇದು ಕೂಡ ತುಂಬಾ ಟ್ರೆಂಡಿಂಗ್ ನಲ್ಲಿ ಇರುವಂತ ಪೆಂಡೆಂಟ್ ಅಂತಾನೆ ಹೇಳ್ಬೋದು ಅಂಡ್ ಇದರಲ್ಲಿ ಪರ್ಲ್ ಮತ್ತೆ ಪಿಂಕ್ ಕಲರ್ ಸ್ಟೋನ್ಸ್ ಬಂದಿರುವಂತದ್ದು ಸೊ ತುಂಬಾ ಚೆನ್ನಾಗಿದೆ ಅಂಡ್ ಇದರಲ್ಲಿ ಯಾವುದೇ ರೀತಿ ಬ್ಯಾಕ್ ಚೈನ್ ಆಗ್ಲಿ ಬ್ಯಾಕ್ ಥ್ರೆಡ್ ಟ್ಯಾಗ್ ಆಗ್ಲಿ ಯಾವುದೇ ರೀತಿ ಇರೋದಿಲ್ಲ ಇಲ್ಲಿ ನೋಡಿದ್ರೇನೆ ನಿಮ್ಗೆ ಗೊತ್ತಾಗ್ತಿದೆ ಯಾವ ರೀತಿ ಇದನ್ನ ವೇರ್ ಮಾಡಬಹುದು ಅಂತ ಹೇಳ್ಬಿಟ್ಟು ಸೊ ಫೈನಲಿ ಈ ಒಂದು ಡಿಸೈನ್ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಅಂಡ್ ಇದಕ್ಕೆ ಎಕ್ಸ್ಟ್ರಾ ಪೆಂಡೆಂಟ್ ನ ಹಾಕಿರೋದು ಅಂತ ಹೇಳಿದೆ ಅಲ್ವಾ ಆ ಪೆಂಡೆಂಟ್ ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಸೊ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಆ ಪೆಂಡೆಂಟ್ ನ ಇದರಲ್ಲಿ ಅಟ್ಯಾಚ್ ಮಾಡಿರುವಂತದ್ದು ಇಲ್ಲಿ ನೋಡಿ ನೋಡ್ತಾ ಇದೀರಲ್ಲ ಸೊ ಇದು ಬಂದು ಎಕ್ಸ್ಟ್ರಾ ಪೆಂಡೆಂಟ್ ಈ ಪೆಂಡೆಂಟ್ ನ ಆ ಒಂದು ಗುಂಡಿನ ಹಾರಕ್ಕೆ ಹಾಕಿರುವಂತದ್ದು ಇದೇ ರೀತಿ ನೀವು ಯಾವುದೇ ಪೆಂಡೆಂಟ್ ಅಂತ ಹೇಳಿದ್ರೆ ನಿಮ್ಗೆ ಯಾವ ಪೆಂಡೆಂಟ್ ಇಷ್ಟ ಆಗುತ್ತೋ ಆ ಪೆಂಡೆಂಟ್ ನ ತಗೊಂಡು ಇದಕ್ಕೆ ಅಟ್ಯಾಚ್
फ्रेंड्स फाइनली गुंडिन हारद वेट ना नोड़ोदाद्रे 20 ग्राम्स इरुवंतद्दु सो बरी 20 ग्राम गे इष्टु ब्यूटिफुल आगिरुवंत ई रीति ओंदेळे गुंडिन हार निमगे सिगुत्ते सो बन्नि इवाग नेक्स्ट गुंडिन हार डिसैन याव रीति इदे अंत हेळिबिट्टु नोडोण फ्रेंड्स इल्ली नोड्ता इदिरल्वा इदु बंदु 3 लेयर्स नल्लि इरुवंत गुंडिन हारने ಇದು ಕೂಡ ತುಂಬಾ ಬ್ಯೂಟಿಫುಲ್ ಅಂಡ್ ಪ್ರೆಟ್ಟಿ ಆಗಿ ಕಾಣಿಸ್ತಾ ಇದೆ ಅಂತಾನೆ ಹೇಳ್ಬೋದು ಸೊ ತುಂಬಾ ಜನ ಇಷ್ಟಪಡ್ತೀರಾ ಈ ತರ 2 ಲೇಯರ್ಸ್ 3 ಲೇಯರ್ಸ್ ನಲ್ಲಿ ಇರುವಂತಹ ಹಾರನ ಅಂಡ್ ಇದು ನೀವು ಅಬ್ಸರ್ವ್ ಮಾಡ್ತಾ ಇರಬಹುದು ಒನ್ ಸೈಡ್ ಮಾತ್ರ ಪೆಂಡೆಂಟ್ ಬಂದಿರುವಂತದ್ದು ಪಿಕಾಕ್ ಡಿಸೈನ್ ನಲ್ಲಿ ಮಾಡಿರುವಂತ ಪೆಂಡೆಂಟ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನೀವೇ ನೋಡಬಹುದು ಅಂಡ್ ಗುಂಡುಗಳು ಅಷ್ಟೇನೆ ನಾನು ಫಸ್ಟೇ ಹೇಳಿದಾಗೆ ಇದು ಹೆವಿ ವೇಟ್ ಇರುವಂತ ಗುಂಡುಗಳೇನೆ ತುಂಬಾ ಚೆನ್ನಾಗಿದೆ ಅಂಡ್ ಆ ಪಿಕಾಕ್ ಡಿಸೈನ್ ಅಲ್ಲಿ ಇರುವಂತ ಪೆಂಡೆಂಟ್ ಅಲ್ಲಿ ನಿಮಗೆ ಮರೂನ್ ಕಲರ್ ಸ್ಟೋನ್ ನ ಹಾಕಿ ಮಾಡಿದ್ದಾರೆ ಅಂಡ್ ಈ ಒಂದು 3 ಲೇಯರ್ಸ್ ಗುಂಡಿನ ಹಾರದ ಲೆಂತ್ ಬಂದು ತುಂಬಾನೇ ಇದೆ ಅಂತಾನೆ ಹೇಳಬಹುದು ಅಂಡ್ ಇದು ಕೂಡ ನಾನು ನೆಕ್ ಗೆ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಎಷ್ಟು ಲೆಂತ್ ಬರುತ್ತೆ ನೀವು ನೆಕ್ ಗೆ ಹಾಕ್ತಾಗ ಯಾವ ರೀತಿ ಕಾಣಿಸುತ್ತೆ ಇದು ಅಂತ ಹೇಳಿಬಿಟ್ಟು ಇಲ್ಲಿ ಆರ್ಟಿಫಿಷಿಯಲ್ ನೆಕ್ ಇರುತ್ತೆ ಅಲ್ವಾ ಸೋ ಅದಕ್ಕೆ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ಈ ಒಂದು ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಅಂಡ್ ಇದು ಕೂಡ ನಿಮಗೆ 916 ಹಾಲ್ಮಾರ್ಕ್ ನಲ್ಲೇ ಇರುವಂತದ್ದು ಅಂಡ್ ಇದು ಆಂಟಿಕ್ ನಲ್ಲಿ ಮಾಡಿರುವಂತ ಹಾರ ಸೋ ಇಲ್ಲಿ ನೋಡ್ತಾ ಇದಿರಲ್ಲ ಯಾವ ರೀತಿ ಕಾಣಿಸ್ತಾ ಇದೆ ಈ ಒಂದು ನೆಕ್ ಗೆ ಹಾಕಿದಾಗ ಎಷ್ಟು ಲೆಂತ್ ಬರುತ್ತೆ ಅಂತ ಹೇಳಿಬಿಟ್ಟು ಅಂಡ್ ಫೈನಲಿ ಇದರದು ವೇಟ್ ನ ನೋಡೋದಾದ್ರೆ 32 ಗ್ರಾಮ್ಸ್ ಇರುವಂತದ್ದು ಸೋ ಜಸ್ಟ್ 32 ಗ್ರಾಮ್ಸ್ ಗೆ ಎಷ್ಟು ಬ್ಯೂಟಿಫುಲ್ ಆಗಿರುವಂತ 3 ಲೇಯರ್ಸ್ ಗುಂಡಿನ ಹಾರ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಇವತ್ತು ನಾನು ತೋರಿಸಿರುವಂತ ಗುಂಡಿನ ಹಾರ ಕಲೆಕ್ಷನ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸೋ ಇಷ್ಟ ಆಗಿದ್ರೆ ಗೊತ್ತಲ್ಲ ಆಸ್ ಯೂಶುವಲ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಇದೇ ರೀತಿ ಇನ್ನು ಹೆಚ್ಚೆಚ್ಚು ಗೋಲ್ಡ್ ಜ್ಯುವೆಲ್ಲರಿ ವಿಡಿಯೋಸ್ ನ ನಾನು ತೋರಿಸ್ತಾ ಇರ್ತೀನಿ ಸೋ ಮರಿದೇನೆ ರೆಗ್ಯುಲರ್ ಆಗಿ ವಿಡಿಯೋಸ್ ನ ವಾಚ್ ಮಾಡ್ತಾ ಇರಿ ಅಂಡ್ ಇನ್ನು ನಿಮಗೆ ಯಾವ ಯಾವ ರೀತಿ ಕಲೆಕ್ಷನ್ಸ್ ಬೇಕು ಅಂತ ಹೇಳಿಬಿಟ್ಟು ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿ ನೀವು ಕೇಳಿರೋ ವೆಯ್ಟ್ ನಲ್ಲಿ ಅಂಡ್ ನೀವು ಕೇಳಿರೋ ಡಿಸೈನ್ ನಲ್ಲಿ ತೋರಿಸ್ಲಿಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸೋ ನಾನು ನಿಮಗೆ ಇನ್ನು ಹೆಚ್ಚೆಚ್ಚು ಲೈಟ್ ವೆಯ್ಟ್ ಗೋಲ್ಡ್ ಜ್ಯುವೆಲ್ಲರಿ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್